ಪ್ರೈಸ್ ಲಾರ್ಡ್. ಕತ್ತಲು ರಕ್ಷಕನು ಒಡೆಯನು ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಈ ದಿನ ನಮ್ಮೊಂದಿಗೆ ಮಾತನಾಡುವ ಮಾತು ಅಂದರೆ ವಾಗ್ದಾನ ಏನೆಂದರೆ ಎರಡನೇ ಕೊರಿಂಥ 12:9. ಅದಕ್ಕಾದನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಂತೆಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿದ್ದಾರೆ. ಹೌದು ಪ್ರಿಯರೇ, ಈ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ ನನ್ನ ಕೃಪೆಗೆ ಸಾಕು. ಹೌದು ಪ್ರಿಯರೇ, ದೇವರ ಕೃಪೆ ಇರುವುದಾದರೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ದೇವರ ಕೃಪೆ ನಮಗೆ ಒದಗಿಸಿಕೊಡುತ್ತದೆ. ಹೌದು ಪ್ರಿಯರೇ, ವಿಶೇಷವಾಗಿ ಆತನ ಕೃಪೆಯು ನಿಮಗೆ ಆರೋಗ್ಯವನ್ನು ದಯಪಾಲಿಸುತ್ತದೆ, ಆತನ ಕೃಪೆಯು ನಿಮಗೆ ಶಾಂತಿಯನ್ನು ದಯಪಾಲಿಸುತ್ತದೆ, ಆತನ ಕೃಪೆಯು ಸೋತು ಹೋದಂತ ನಿಮ್ಮನ್ನು ಬಲಪಡಿಸುತ್ತದೆ, ಆತನ ಕೃಪೆಯು ನಿಮ್ಮ ಬಲಹೀನತೆಯಲ್ಲಿ ನಿಮ್ಮ ಬಲವು ಪೂರ್ಣವಾಗುವಂತೆ ನಿಮ್ಮನ್ನು ಬಲಪಡಿಸುತ್ತದೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಆತನ ಕೃಪೆಯು ನಿಮ್ಮ ಕಣ್ಣೀರನ್ನು ಒರೆಸುತ್ತದೆ, ಆತನ ಕೃಪೆಯು ನಿಮ್ಮ ಕರೆಯುವಂತೆ ನಡೆಸುತ್ತದೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಆತನ ಕೃಪೆಯು ನಿಮ್ಮನ್ನು ನಡೆಸುತ್ತದೆ, ಆತನ ಕೃಪೆಯು ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುತ್ತದೆ, ಆತನ ಕೃಪೆಯು ನಿಮ್ಮನ್ನು ಘನಪಡಿಸುತ್ತದೆ, ಆತನ ಕೃಪೆಯು ನಿಮ್ಮನ್ನು ಕರ ಹಿಡಿದು ನಡೆಸುತ್ತದೆ. ಹೌದು ಪ್ರಿಯರೇ, ಈ ಥರ ನಾವು ಹೇಳಿಕೊಂಡು ಹೌದು ಪ್ರಿಯರೇ, ಹಾಗಾದರೆ ಆತನ ಕೃಪೆ ನಿಮ್ಮ ಜೀವನದಲ್ಲಿದ್ದರೆ ಸಾಕು, ನಿಮಗೆ ಆತನ ಕೃಪೆಯು ಎಲ್ಲವನ್ನು ಒದಗಿಸಿಕೊಡುತ್ತದೆ. ಹೌದು ಪ್ರಿಯರೇ, ಇಷ್ಟುವರೆಗೂ ನಾನು ನೆನೆಸಿಕೊಂಡ ಕಾರ್ಯಗಳು ನಡೆದಿಲ್ಲ ಎಂಬುದಾಗಿ ನೀವು ಆಲೋಚಿಸುತ್ತಿದ್ದೀರಾ? ಕತ್ತನಲ್ಲಿ ಪ್ರಿಯರೇ, ನಾನು ಕೈಯಿಟ್ಟ ಕೆಲಸಗಳು ನನಗೆ ಸಫಲವಾಗಲಿಲ್ಲ ಎಂಬುದಾಗಿ ಆಲೋಚನೆ ಮಾಡುತ್ತಿದ್ದೀರಾ? ನಾನು ಯಾವುದನ್ನು ಮಾಡಿದರೂ ಎಲ್ಲವೂ ನನಗೆ ನಷ್ಟ ಎಂದು ಯೋಚಿಸುತ್ತಿದ್ದೀರಾ? ಆತನ ಕೃಪೆಯನ್ನು ನೀವು ಬೇಡುವುದಾದರೆ, ಆತನ ಕೃಪೆಯನ್ನು ನೀವು ಬಯಸುವುದಾದರೆ, ಆತನ ಕೃಪೆಯೇ ನಿಮ್ಮೊಂದಿಗೆ ಇರಬೇಕೆಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ, ನನ್ನ ಜೀವನದಲ್ಲಿ ಯಾವಾಗಲೂ ಸೋಲು ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಿದ್ದೀರಾ? ನನ್ನ ಕುಟುಂಬವು ಈ ರೀತಿಯಾಗಿದೆ ಅಂತ ಚಿಂತೆ ಮಾಡುತ್ತಿದ್ದೀರಾ? ನನಗೆ ಯಾವಾಗಲೂ ಕಣ್ಣೀರೇ ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಿದ್ದೀರಾ? ನನಗೆ ಯಾವಾಗಲೂ ದುಃಖ ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಿದ್ದೀರಾ? ಆದರೆ ನೀವು ಯಾವ ಸ್ಥಿತಿಗಳಲ್ಲಿದ್ದರೂ ಸರಿ, ನೀವಿರುವಂತಹ ಸ್ಥಿತಿಯಲ್ಲಿ ಕರ್ತನನ್ನು, ಕರ್ತನ ಕೃಪೆಯನ್ನು ನೀವು ಬಯಸುವುದಾದರೆ ಖಂಡಿತವಾಗಲೂ ಕರ್ತನ ಕೃಪೆಯು ನಿಮ್ಮನ್ನು ಬಲಪಡಿಸುತ್ತದೆ, ಕರ್ತನ ಕೃಪೆಯು ನಿಮ್ಮನ್ನು ನಡೆಸುತ್ತದೆ, ಕರ್ತನ ಕೃಪೆಯು ನಿಮ್ಮ ಸಾಲಗಳನ್ನು ತೀರಿಸುತ್ತದೆ, ಕರ್ತನ ಕೃಪೆಯು ನಿಮ್ಮ ಕುಟುಂಬಗಳನ್ನು ಬದಲಾಯಿಸುತ್ತದೆ, ಕರ್ತನ ಕೃಪೆಯು ನೀವು ಮಾಡುವಂತಹ ಎಲ್ಲ ಕೈ ಪ್ರಯಾಸಗಳಲ್ಲಿ ನಿಮಗೆ ಸಫಲವನ್ನು ಕೊಂಡು ಬರುತ್ತದೆ. ಹೌದು ಪ್ರಿಯರೇ, ನಾವು ಈ ದಿನ ಆತನ ಒಂದು ಕೃಪೆಯನ್ನು ನಾವು ಇಚ್ಛಿಸುವುದಾದರೆ ಕರ್ತನ ಕೃಪೆಯು ನಮಗೆ ಧಾರಾಳವಾಗಿ ಹೇರಾಳವಾಗಿ ಕೊಡುವುದಕ್ಕಾಗಿ ಕರ್ತನು ಸಿದ್ಧವಾಗಿದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿಯನ್ನು, ಆಕಾಶವನ್ನು, ಸರ್ವಲೋಕವನ್ನು ಉಂಟು ಮಾಡಿದ ನಮ್ಮ ದೇವರೇ, ನಿಮಗೆ ಸ್ತುತಿಯನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸುತ್ತಿದ್ದೇನೆ ಯೇಸಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಹೌದು ಯೇಸಪ್ಪ, ಈ ಸಮಯದಲ್ಲಿ ಯೇಸಪ್ಪ ಈ ದಿನವನ್ನು ನೀವು ನಮಗೆ ಆಶೀರ್ವದಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ. ನೀವು ಮಾಡಿದಂತಹ ವಾಗ್ದಾನಗಳಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ಹೌದು ಕರ್ತನೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿಮ್ಮ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನೇ, ವಾಗ್ದಾನಗಳ ಒಡೆಯನೇ ನಿಮಗೆ ಸ್ತೋತ್ರ ಯೇಸಪ್ಪ. ವಿಶೇಷವಾಗಿ ಕರ್ತನೆ ಈ ದಿನದಲ್ಲಿ ಯೇಸಪ್ಪ ಅಪ್ಪ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಿದ್ದೇನೆ. ಎಂಥ ಸ್ಥಿತಿಗಳಲ್ಲಿದ್ದರೂ ಯೇಸಪ್ಪ ಮಾರ್ಪಡಿಸುವಂಥ ಕೃಪೆಯಿಂದ ಕರ್ತನೆ, ಬಲಪಡಿಸುವಂಥ ಕೃಪೆಯಿಂದ ಯೇಸಪ್ಪ, ದಾರಿ ನಡೆಸುವಂಥ ಕೃಪೆಯಿಂದ ಕರ್ತನೆ,
ಕೆಳಗೆ ಬಿದ್ದಿರುವವರನ್ನು ಎತ್ತುವಂತಹ ಕೃಪೆಯಿಂದ ಯೇಸಪ್ಪ ನೀವೊಬ್ಬೊಬ್ಬರನ್ನು ಕರ್ತನೆ, ಒಬ್ಬೊಬ್ಬರ ಕೈ ಪ್ರಯಾಸವನ್ನು ಕರ್ತನೆ ಅಪ್ಪ, ಆಶೀರ್ವದಿಸುವಂಥ ಕೃಪೆಯಿಂದ ಯೇಸಪ್ಪ ಒಬ್ಬೊಬ್ಬರನ್ನು ತುಂಬಿಸಿ ಕರ್ತನೆ ನೀವು ನಡೆಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ. ಹೌದು ಯೇಸಪ್ಪ, ಬಯಸುವಂಥ ಪ್ರತಿಯೊಬ್ಬರಿಗೂ ಕರ್ತನೆ, ಇಚ್ಛಿಸುವಂತಹ ಪ್ರತಿಯೊಬ್ಬರಿಗೂ ಯೇಸಪ್ಪ, ಕೇಳುವಂತಹ ಬೇಡುವಂಥ ಪ್ರತಿಯೊಬ್ಬರಿಗೂ ಕರ್ತನೆ ನಿಮ್ಮ ಕೃಪೆಯನ್ನು ಹೇರಾಳವಾಗಿ ಧಾರಾಳವಾಗಿ ನೀವು ಅನುಗ್ರಹಿಸಬೇಕೆಂದು ಕರ್ತನು ರಕ್ಷಕನು ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.